ನಮ್ಮ ಜೊತೆಗೆ ಈಗ ಹಾಸ್ಯ ಕಲಾವಿದ ಪ್ರಾಣೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಾಣೇಶ್ ಅವರೇ. ನಮಸ್ಕಾರ ಸರ್. ಬಾ, ಒಳ್ಳೆ ಹಾಸ್ಯ ನಟ, ನಮ್ಮ ರಂಗಭೂಮಿಯ ದೊಡ್ಡ ಆಸ್ತಿಯನ್ನ ಇವತ್ ನಾವು ಕಳ್ಕೊಂಡಿದೀವಿ ಪ್ರಾಣೇಶ್ ಅವರೇ. ಖಂಡಿತ ಖಂಡಿತ ಸರ್, ಬಹಳ ದೊಡ್ಡ ವ್ಯಕ್ತಿ. ಸಾಂಸ್ಕೃತಿಕ ರಂಗದ ಅವ್ರನ್ನ ನಾಟಕ ರಂಗ ಅಂತ ಸೀಮಿತಗೊಳಿಸೋದಕ್ಕಿಂತ ಸಾಂಸ್ಕೃತಿಕ ಲೋಕದ ಅತ್ಯಂತ ದಿಗ್ಗಜ, ಅತ್ಯಂತ ಶ್ರೀಮಂತ, ನಿಷ್ಠುರವಾದಿ, ನಿರ್ಭಯ ವ್ಯಕ್ತಿತ್ವ, ಕಲ್ಚರ್ಡ್ ಕಾಮಿಡಿಯನ್ ಅಂತಕ್ಕಂತ ಹೆಸರನ್ನ ಸಾರ್ಥಕಗೊಳಿಸಿದ್ರು. ನಮ್ಮಂತ ಎಲ್ಲ ಹಾಸ್ಯ ಕಲಾವಿದರು ಇವತ್ತು ನಾವೇನಾದ್ರೂ ಕಲ್ಚರ್ಡ್ ಹಾಸ್ಯವನ್ನು ಹೇಳ್ತಿದೀವಿ ಅಂದ್ರೆ ಅದಕ್ಕೆ ಮಾಸ್ಟರ್ ಹಿರಣ್ಯ ಅವರೇ ಸ್ಫೂರ್ತಿ, ಅವರೇ ನಮಗೆ ಬೆನ್ನೆಲುಬು, ಆಧಾರ. ಅವ್ರ ಮಾರ್ಗದಲ್ಲೇ ನಾವು ನಡೀತಾ ಇದೀವಿ. ಯಾವಾಗ ನೀವು ಭೇಟಿಯಾಗಿದ್ರಿ ಪ್ರಾಣೇಶ್ ಅವರೇ ಅವ್ರನ್ನ? ನಾನು ಕೇವಲ ಎರಡು ತಿಂಗಳ ಹಿಂದೆ ಅವ್ರ ಮನೆಗೆ ಹೋಗಿದ್ದೆ ಸರ್. ಅವ್ರ ಮನೆಗೆ ಹೋಗಿದ್ದೆ, ಅವಾಗಿನ್ನು ನಾನು ಗುರುತಿಸಿದ್ರು. ಅವ್ರು ಗುರುತಿಸಿದ್ರು, ಅವ್ರ ಮನೇಲಿ ಕೂತು ಬಾಬು ಹಿರಣ್ಯ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಕಾಫಿ ಕುಡ್ದು ಬಂದೆ. ಆಗ್ಲೇ ಬೆಡ್ರೂಮ್ ಅಲ್ಲಿ ಮಲಗಿದ್ರು, ನಾವು ಹೋದ್ಮೇಲೆ ಅಯ್ಯೋ ಪ್ರಾಣೇಶ್ ಬಂದಿದ್ದಾನ ಅಂತ ಹೇಳಿ ಎದ್ದು ಬಂದ್ರು. ಬಹಳ ಹಿರಿಯ ಕಲಾವಿದ ಎಲ್ಲಿ, ಯಾಕಂದ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಬಿಜಿಯವರು ಅವರು ಸ್ನೇಹಿತರು. ಹೀಗಾಗಿ ನನಗೆ ನಿಮ್ಮ ನೋಡಿದಾಗೆಲ್ಲ ಬಿಜಿ ಜ್ಞಾಪಕ ಆಗುತ್ತೆ. ನನ್ನ ಗೆಳೆಯ ಬಿಜಿ ಹೆಸರನ್ನ ನೀವು ಉಳಿಸಿದೀರಿ ಅಂತಂದು ಹೇಳಿ ತುಂಬಾ ಸಂತೋಷ ನನ್ನ ಜೊತೆ ಮಾತಾಡ್ತಿದ್ರು. ನಾವು ಇಷ್ಟು ಬೇಗ ಅವರು ಇದಾಗ್ತಾರೆ, ಇನ್ನು ಹೊರಗಡೆ ಅಡ್ಡಾಡ್ತಿರ್ಲಿಲ್ಲ, ಅದ್ ಇರ್ತಾರೆ ಅಂತ ಅನ್ಕೊಂಡಿರ್ಬೇಕಾದ್ರೆ ಇದಕ್ಕಿದ್ದಾಗೆ ಇವತ್ತು ಈ ವಾರ್ತೆ ನಮ್ಮ ಕಿವಿ ಬಿತ್ತು. ಭಗವಂತ ಅವರ ಆತ್ಮ ಶಾಂತಿ ಕೊಡ್ಲಿ. ಅವರೆಲ್ಲರ ಹಾಸ್ಯದ ಆದರ್ಶಗಳನ್ನ ನಾವೆಲ್ಲ ಮುಂದುವರಿಸಬೇಕು ಅನ್ನೋದೇ ನನ್ನ ಒಂದು. ಥ್ಯಾಂಕ್ ಯು ಪ್ರಾಣೇಶ್ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ ಇಷ್ಟೊತ್ತು. ಥ್ಯಾಂಕ್ ಯು.